ಮೇಡಮ್. ಎಸ್ ರಾಹುಲ್. ಗೊತ್ತಿರೋ ಒಬ್ರು ಆರ್ಗನೈಸರ್ ಹೈ ಲೆವೆಲ್ ಅಲ್ಲಿ ಅತ್ತೆ ಸೊಸೆ ಡ್ಯಾನ್ಸ್ ಕಾಂಪಿಟೇಷನ್ ನಡೆಯುತ್ತೆ ಅಂತ ಹೇಳಿದ್ರು ಮೇಡಮ್. ನೀವು ವಾಣಿ ಪಾರ್ಟಿಸಿಪೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಮೇಡಮ್. ನಿಮ್ ಡ್ರೀಮ್ ಕೂಡ ಅದೇ ಅಲ್ವಾ? ನೀವು ಎಷ್ಟು ಅಚೀವ್ ಮಾಡಿದ್ದೀರಾ? ನೀವು ಈ ಅವಾರ್ಡ್ನು ಕೂಡ ಅಚೀವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಏನ್ ಮಾಡೋಣ ಅಂತ ನೀನೇ ಹೇಳುವಾಣಿ. ನಾನು ಮಾಡ್ತೀನಿ ಮೇಡಮ್. ಏನದಕ್ಕೆ? ನಿಮಗೆ ಡ್ಯಾನ್ಸ್ ಬರುತ್ತಾ? ಹೌದು ರಾಹುಲ್, ಅವತ್ತು ಫಂಕ್ಷನ್ ಅಲ್ಲೂ ನೋಡ್ದೆ ಅಲ್ವಾ. ಓದಲ್ ವೀಕು, ಆದ್ರೆ ಎಕ್ಸ್ಟ್ರಾ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಫುಲ್ ಆಕ್ಟಿವ್ ಆಗಿರ್ತೀನಿ. ಏನು ನಮ್ಮಲ್ವಾ? ಚಿಕ್ಕ ಎಕ್ಸಾಂಪಲ್ ನೋಡ್ತೀಯಾ? ನಿನ್ ಫೋನ್ ಕೊಡು ಕೊಡು. Just stop it. ಕುಚ್ಚುಪುಡಿ ಭರತನಾಟ್ಯ ಮಾಡೋ ಸ್ಟೇಜ್ ಮೇಲೆ ಇಂಥ ಸ್ಟೆಪ್ಸ್ಗಳನ್ನ ಹಾಕಿದ್ರೆ ಮರ್ಯಾದೆ ಇರುತ್ತಾ? ಸ್ವಲ್ಪ ಕೂಡ ಸೆನ್ಸ್ ಬೇಡವಾ ನಿನ್ಗೆ? ಬಾಡಿ, ನಿನಗೆ ಕೂಚುಪುಡಿ ಬರುತ್ತಲ್ವಾ? ಮೇಡಮ್ ಮೇಡಮ್, ನನಗೂ ಬರುತ್ತೆ ಮೇಡಮ್. ಏನು, ನಿನಗೆ ಕೂಚುಪುಡಿ ಬರುತ್ತಾ? ನಿಜನೇ ಹೇಳ್ತಿದ್ಯಾ? ನಾನು ನಂಬಹುದಾ? ಹೌದು ಮೇಡಮ್. ಯಾವತ್ತು ನಿಮ್ ಮುಂದೆ ಮಾಡೋ ಚಾನ್ಸ್ ಬಂದಿಲ್ಲ, ಆದ್ರೆ ನಾನು ಕೂಡ ಮಯೂರಿ ಸುಧಾ ಚಂದ್ರನ್ ತರ ಒಳ್ಳೆ ಡ್ಯಾನ್ಸರ್ ಮೇಡಮ್. ಅವ್ರ ಹೆಸರನ್ನ ಯಾಕಮ್ಮ ನಿನ್ ಪ್ರತಿಭೆ ಜೊತೆ ಸೇರಿಸ್ತಾ ಇದೀಯಾ? ಅವ್ರ ಬಗ್ಗೆ ಮಾತಾಡೋದು ಸುಮ್ಮನೆ ತಮಾಷೆ ವಿಷಯ ಅಂತ ಅನ್ಕೋಬೇಡ. ಅವ್ರ ಪ್ರತಿಭೆ ನಾನಿನ್ ಅಷ್ಟೊಂದು ಸುಲಭವಾಗಿ ಕೂಡ ಹೇಳ್ಬಾರ್ದು, ಸರಿನಾ? ಸರಿ ವಾಣಿ, ವನಜ, ನಿಮ್ಮಿಬ್ಬರಲ್ಲಿ ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರೋ ಮಾಡಿ, ಯಾರು ಚೆನ್ನಾಗಿ ಮಾಡ್ತಿರೋ ಕೊನೆಗೆ ನಾನು ಅವ್ರ ಜೊತೆ ಪರ್ಫಾರ್ಮ್ ಮಾಡ್ತೀನಿ, ಸರಿನಾ? ಆಂಟಿ, ನನ್ನನ್ನು ಮರ್ತು ಹೋದ್ರಿ. ಪ್ರೀತಿ, ಇದು ಅತ್ತೆ ಸೊಸೆ ಪೈಪೋಟಿ. ಹಾಗಂತಲ್ಲ ರಾಹುಲ್, ನಾನು ಈ ಮನೆ ಸೊಸೆ ಆಗದೆ ಇದ್ರು ಬಾಗ್ತೀವಿ ಆಂಟಿ ವಾರಸ್ತಾಳು ಅಂತ ಆಂಟಿ ಯಾವತ್ತೋ ಅನೌನ್ಸ್ ಮಾಡಿದ್ದಾರೆ. ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ವಾಣಿ ಪ್ಲೇಸ್ ಅಲ್ಲಿ ನಾನು ಈ ಮನೆಗೆ ಸೊಸೆಯಾಗಿ ಬರ್ಬೇಕಿತ್ತು. ಸರಿ, ಆಗದೇನೋ ಆಗೋಗಿದೆ. ಇವಾಗ ಆ ಸೊಸೆ ಸ್ಥಾನದಲ್ಲೇನೆ ಈ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ತಪ್ಪೇನು? ಆಂಟಿ, ನಾನೇನಾದ್ರೂ ತಪ್ಪಾಗಿ ಮಾತಾಡೋಣ? ಅಂಥದ್ದು ಏನು ಇಲ್ಲ ಪ್ರೀತಿ. ಇಟ್ಸ್ ಓಕೆ, ಇಟ್ಸ್ ಓಕೆ, ಲೆಟ್ಸ್ ಸೀ. ಒಬ್ಳು ಸೊಸೆ ಜೊತೆ ಮಾಡಬೇಕು ಅನ್ಕೊಂಡಿದ್ದೆ,
ಈಗ ನೀವು ಮೂರು ಜನ ಆಗಿದ್ದೀರಾ. ಸರಿ, ನೀವು ಮೂವರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕೊನೆಯಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಫೈನಲ್ ಕಾಂಪಿಟೇಷನಲ್ಲಿ ನಾನು ಅವ್ರ ಜೊತೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಸರಿನಾ? ಆ ಕಾಂಪಿಟೇಷನಲ್ಲಿ ಯಾರು ಗೆದ್ರು ಸರಿ, ಅವರು ನನ್ನನ್ನು ಏನೇ ಕೇಳಿದ್ರು ಕೂಡ ಸರಿ, ಇಲ್ಲ ಅಂದೆ ಅದನ್ನು ನಾನು ನೆರವೇರಿಸ್ತೀನಿ. ಇದು ನಾನು ಕೊಡ್ತಿರೋ ಮಾತು. ಹೇಗಾದ್ರೂ ನಾನೇ ಗೆದ್ದು ಈ ಪುಸ್ತಕದ ಬೇಡ ಇಲ್ಲದೆ ಇರೋ ಹಾಗೆ ಮಾಡ್ಕೋಬೇಕು. ನಾನೇ ವಿನ್ ಆಗಿ ಆ ಸರಸು ಬಗ್ಗೆ ನಿಜ ಹೇಳಿ ಅವಳನ್ನ ಮನೆಯಿಂದ ಹೊರಗೆ ಹಾಕಿ ರಾಹುಲ್ ಜೊತೆ ನನ್ನ ಮದುವೆ ಮಾಡಿ ಅಂತ ಕೇಳಬೇಕು. ಹೇಗಾದ್ರೂ ಸರಿ ಗೆದ್ದು ನಾನೇ ಸರಸು ಅಂತ ನಿಜ ಗೊತ್ತಾದ್ರು ಅಮ್ಮವರಿಗೆ ಕೋಪ ಬರಬಾರ್ದು ಅಂತ ಕೇಳ್ಕೋಬೇಕು. ವನಜಾ, ಅದು ನಾನು ಅವ್ರಿಗೆ ಹೇಳಿದ ಮಾತು. ನಿನಗೆ ಡಾನ್ಸ್ ಜೊತೆಗೆ ಓದು ಕೂಡ ತುಂಬ ಜಾಸ್ತಿ ಇದೆ. ತುಂಬ ಖುಷಿ ಪಡಬೇಡ, ಕೂತ್ಕೋ. ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಬಿಟ್ಯಾ ಆಂಟಿ? ಇಷ್ಟು ಇಂಪ್ರೆಸ್ ಮಾಡಿದ್ಮೇಲೂ ಇನ್ಯಾರನ್ನ ಇಂಪ್ರೆಸ್ ಮಾಡೋದಕ್ಕೆ ಈ ನವರಂಗಿ ಆಟಗಳು? ನೆಲದ ಮೇಲೆ ಕುತ್ಕೊಂಡು ರಂಗೋಲಿ ಹಾಕ್ತಿರೋ ನಿನಗೆ ಆಕಾಶದಿಂದ ಗಿಫ್ಟ್ ಕಳಿಸ್ತೀನಿ. ಬದಲಾಗಲ್ವಾ? ಒಂದ್ ಕೆಲ್ಸ ಮಾಡಕ್ಕೂ ಬರಲ್ವಾ ನಿಂಗೆ? ಸರ್ಸು ಕಷ್ಟಪಟ್ಟು ರಂಗೋಲಿ ಹಾಕ್ತಿದ್ರೆ ಈ ತರ ನೀರ್ ಹಾಕಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ನೋಡು, ಇನ್ನೊಂದು ಸಲ ಇಂಥ ಕೆಲ್ಸಗಳನ್ನ ಮಾಡಿದ್ ನನಗೆ ಏನಾದ್ರೂ ಗೊತ್ತಾದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮೈಂಡ್ ಇಟ್, ಮೈಂಡ್ ಇಟ್, ಮೈಂಡ್ ಇಟ್. ಇಬ್ರು ಸೇರಿ ಈ ರಂಗೋಲಿಗೆ ಬಣ್ಣ ಹಾಕೋಣ. ಅಮ್ಮವ್ರಿ, ನೀವು ಈ ಬಣ್ಣಗಳು? ನಾನು ಮಾಡಬಾರ್ದು ಅಂತನ ಅಥವಾ ನನಗೆ ಬಣ್ಣ ಹಾಕೋಕೆ ಬರೋಲ್ಲ ಅಂತನ? ಅಯ್ಯೋ, ಹಾಗಲ್ಲಮ್ಮ. ಮತ್ತಿನ್ನೇನಮ್ಮ ನಿಮ್ಗೆ ಹಾಕಿ ಶ್ರಮ ಅಂತ? ನೀವಿಲ್ಲೇ ಪಕ್ಕದಲ್ಲೇ ಕೂತ್ಕೊಳ್ಳಿ ಅಮ್ಮ, ಎರಡೇ ನಿಮಿಷದಲ್ಲಿ ನಾನು ಪೂರ್ತಿ ಮಾಡ್ತೀನಿ. ಕೂತ್ಕೊಂಡು ನೋಡುವಂಥ ದಿನಗಳು ಹೊರಟೋಯ್ತಲ್ವಾ? ಈ ಮನೆ ಮರ್ಯಾದೆನ, ಈ ಮನೆ ಗೌರವನ ಕಾಪಾಡೋ, ನನ್ನ ಮುದ್ದಿನ ಸೊಸೆಗೆ ಸಹಾಯ ಮಾಡುವಂಥ ದಿನಗಳು ಈಗ ಬಂದಿದೆ.
ಅದಕ್ಕೆ ಇಬ್ರು ಸೇರಿ ಬಣ್ಣ ಹಾಕೋಣ. ಅದ್ ಹಾಗಲ್ಲಮ್ಮ. ಆಹಾ, ನಾನ್ ಹೇಳ್ತಾ ಇದ್ದೀನಿ, ನೀನು ಮಾಡ್ಬೇಕು ಅಷ್ಟೇ. ನನ್ನ ದೃಷ್ಟಿನ ತಗ್ಲೋ ಹಾಗಿದೆ. ಈ ವಿಷಯ ಎಲ್ಲರಿಗೂ ಹೇಳ್ತೀನಿ. ನೋಡಿ ಡ್ಯಾಡ್, ಅಷ್ಟೇ ತಾನೇ ಹಾಕ್ತಿರೋದು? ಏನೋ ಬಾಂಬ್ ಹಾಕ್ತಿರೋ ಹಾಗೆ ಅಷ್ಟಾತ್ರದಲ್ಲಿ ಕರ್ಕೊಂಬಂದವಳೆ. ನಿಮ್ಮಿಬ್ರನ್ನ ಹೀಗ್ ನೋಡ್ತಾ ಇದ್ರೆ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರೋ ಹಾಗಿಲ್ಲ. ನಮ್ಮೆಲ್ಲರೂ ಜೀವನದಲ್ಲಿ ಸಂತೋಷದ ಬಣ್ಣಗಳನ್ನ ಹಾಕ್ತಿರೋ ಹಾಗಿದೆ. ನೋಡಿದ್ಯ ವಾಣಿ, ಈ ರಂಗೋಲಿಯಿಂದ ನಿಮ್ ಮಾವನ್ ಮನಸ್ಸಿನಲ್ಲಿರೋ ಕವಿ ಹೊರಗಡೆ ಬಂದ್ಬಿಟ್ಟ. ಮ್ಯಾಮ್, ನನ್ಗಂತೂ ಸಂಕ್ರಾಂತಿ, ದಸರಾ, ದೀಪಾವಳಿ ಎಲ್ಲ ಹಬ್ಬಗಳು ಇವತ್ತೇ ಬಂದಿರೋ ಹಾಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತಿನ್ನೇನು, ನಾನು ನನ್ನ ಸೊಸೆ ಸೇರಿದ ಮೇಲೆ ಇಂಥದ್ದೊಂದು ಚಿಕ್ಕ ಸೆಲೆಬ್ರೇಷನ್ ಕೂಡ ಇಲ್ಲ ಅಂದ್ರೆ ಅದು ಹೇಗೋ? ಹಬ್ಬಗಳೆಲ್ಲ ಇದೆಲ್ಲ ದಂಡದ ಮಾತುಗಳು. ಈ ಅವಸರದಲ್ಲಿ ಮುಳುಗಿ ನಾನ್ ನಿನಗೆ ಹೇಳಿರೋ ಪ್ಲಾನ್ ಮರ್ತೋಗಿದ್ದೇನು? ಹೇಗ್ ಮರ್ತೋಗ್ತೀನಿ ಆಂಟಿ? ನನಗ್ ಉಳ್ದಿರೋ ಒನ್ ಅಂಡ್ ಓನ್ಲಿ ಹೋಪ್ ಅದೇ ಅಲ್ವಾ? ಮತ್ತೆ ಹೋಪ್ ಜೊತೆ ಹ್ಯಾಪಿ ಆಗಿರೋದ್ ಬಿಟ್ಟು ಯಾಕೆ ಟೆನ್ಷನ್ ಪ್ರೀತಿ? ರಿಲ್ಯಾಕ್ಸ್. ಓಹ್, ನನ್ನಿಂದ ಆಗ್ತಿಲ್ಲ ಆಂಟಿ. ದಾರಿಲಿ ಹೋಗ್ತಿದ್ದ ಒಂದು ಮುದುಕಿ ಆ ಸರ್ಸು ಬಗ್ಗೆ ಆಂಟಿಗೆ ಹೇಳದ್ಮೇಲೆ ಆಂಟಿ ಇನ್ನೂ ಕೇರ್ ತಗೊಳ್ತಾ ಇದ್ದಾರೆ. ಆ ರೋಗೋ ದೀಪ ಬೆಳಗೋ ಜಾಸ್ತಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಇನ್ನೊಂದು ಗಂಟೆಯಲ್ಲಿ ಪೂಜೆ ಶುರು ಆಗುತ್ತೆ. ಆ ಸರ್ಸು ಬದುಕು ಇನ್ನೇನು ಕತ್ಲೆ ಆಗುತ್ತೆ. ವೈಟ್ ಅಂಡ್ ವಾಚ್. ಇಷ್ಟೇ ಅಲ್ವಾ? ಹೌದು ಅಮ್ಮವ್ರೆ.
ವಾಣಿ, ನಮ್ ಮೇಡಮ್ ಹಾಕಿರೋ ಕಲರ್ಸ್ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಹಲೋ ಅಣ್ಣ, ಹಾಗೇನಿಲ್ಲ, ನಮ್ ಮತ್ಗೆ ಹಾಕಿರೋ ಕಲರ್ ಸೂಪರ್ ಆಗಿರೋದು. ಹಲೋ ನವ್ಯ ಮೇಡಮ್ ಅವರೇ, ನೀವಿಬ್ರು ಹೇಳೋದಲ್ಲ, ನಿಜವಾದ ವಿನ್ನರ್ ಯಾರು ಅಂತ ಡ್ಯಾಡ್ ಡಿಸೈಡ್ ಮಾಡ್ತಾರೆ. ಡ್ಯಾಡ್ ಹೇಳಿ ಹೇಳಿ, ಡ್ಯಾಡ್ ನೀವೇ ಹೇಳಿ. ಒಳ್ಳೆ ಮನಸ್ಸಿಂದ ಮೊದಲು ಶುರು ಮಾಡಿದ್ದು ಈ ಮನೆ ಸೊಸೆನೆ, ಅದಕ್ಕೆ ಒಂದು ಅಂದವಾದ ರೂಪನ ಕೊಟ್ಟಿದ್ದು ಅವಳ ಅತ್ತೆಯವರು. ಹಾಗ ನೋಡಿದ್ರೆ ಇಬ್ರು ಒಟ್ಟಿಗೆ ಇದ್ರೇನೆ ಅಂದ. ಹಾಗಾದ್ರೆ ಇಬ್ರು ಗೆದ್ದ ಹಾಗಿನಲ್ವಾ? ಮೇಡಮ್, ಈ ಹ್ಯಾಪಿ ಮೂಮೆಂಟ್ ಅಲ್ಲಿ ನಾವೆಲ್ಲರೂ ಸೇರಿ ಒಂದು ಸೆಲ್ಫಿ ತಗೋಣ ಮೇಡಮ್, ಪ್ಲೀಸ್ ಮೇಡಮ್. ಓಕೆ, ಕಮ್ ಆನ್. ರಾಹುಲ್ ನೀನು ಬಾ. ಸರಿ ಸರಿ ರಾಹುಲ್, ಎಲ್ಲ ಒಳಗೆ ಹೋಗೋಣ. ಇನ್ನು ಒಳಗಡೆ ನಡೆಯೋ ಏರ್ಪಾಡುಗಳನ್ನೆಲ್ಲ ನೋಡ್ಕೋಬೇಕಲ್ವಾ? ನಾನೇ ಹತ್ರ ಇದ್ದು ಹೇಳಿ ಕೇಳಿ ನನ್ನ ಸೊಸೆ ಕೈಯಿಂದ ಮಾಡಿಸ್ತಾ ಇರೋ ಪೂಜೆ ಅಲ್ವಾ? ಯಾವ ಚಿಕ್ಕ ತಪ್ಪುಗಳು ನಡೀಕೂಡ್ದು. ಅವಳು ಮುದ್ದು ಸೊಸೆ ಆದ್ರೆ ನನ್ ದೊಡ್ಡ ಸೊಸೆ ತಾನೆ. ಇವ್ರಿಗೆ ದಾರಿಲ್ ಸಿಕ್ಕಿರೋ ಆ ಮುತ್ಕಮ್ಮ ಎಲ್ಲ ಸರ್ಸು ಬಗ್ಗೆನೇ ಹೇಳೋ ಬದ್ಲು ನನ್ ಬಗ್ಗೆನೂ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು. ಕಮಾನ್ ಕಮಾನ್ ಕಮಾನ್, ಲೆಟ್ಸ್ ಗೋ. ಏನಾಯ್ತಮ್ಮ, ಯಾಕೆ ಕಣ್ಣೀರು? ಇದು ಕಣ್ಣೀರಲ್ಲ ಅಮ್ಮವ್ರೆ, ಆನಂದ ಬಾಷ್ಪ. ನಂಗೋಸ್ಕರ ಇಷ್ಟೊಂದು ಯೋಚನೆ ಮಾಡಿ ಹತ್ರ ಬಂದು ನನಗೆ ಚಿಕ್ಕ ಮಕ್ಕಳು ಹಾಗೆ ಸಹಾಯ ಮಾಡ್ತಿದ್ರೆ ಅಷ್ಟಕ್ಕೂ ಇದೆಲ್ಲ ನಿಜನ ಅಂತ ನಂಬೋದಕ್ಕಾಗ್ದೆ ಈ ಅದೃಷ್ಟನ ಆನಂದನ ತಡ್ಕೊಳಕ್ಕಾಗ್ದೆ ಇಲ್ನೋಡಿ ಹೀಗೆ. ಈ ಆನಂದಕ್ಕೆಲ್ಲ ಕಾರಣ ನೀನೇ ಅಲ್ವೇನಮ್ಮ? ನಿನ್ ಒಳ್ಳೆತನ ಕೂಡ, ಆ ದೇವತೆ ಹೇಳಿದ್ದು ನಿಜ. ನೀನ್ ಯಾವಾಗ್ಲೂ ಇದೇ ರೀತಿ ಸಂತೋಷವಾಗಿ ನಗ್ನಗ್ತಾ ಇರಬೇಕು, ಕಣ್ಣೀರೆಲ್ಲ ಹಾಕೊಡ್ದು. ಸರಿನಾ? ಸರಿನಮ್ಮ. ಈ ಅತ್ತೆ ಸೊಸೆ ಅನುಬಂಧದ ಬಗ್ಗೆ ನಿನ್ನೆ ನಿಮ್ಗೆ ಆ ದೇವತೆ ಹೇಳಿದ್ಲು, ಈ ನಗು ಈ ಸಂತೋಷ ಕಾಲಕಾಲಕ್ಕೂ ಹೀಗೇನೆ ಇರಬೇಕು, ಹೀಗಿದ್ರೇನೆ ಎಲ್ಲರೂ ಸಂತೋಷವಾಗಿರ್ತೀವಿ. ಇನ್ ಯಾವತ್ತು ಹೀಗೆ ಕಣ್ಣೀರ್ ಹಾಕ್ಬೇಡಮ್ಮ, ಸರಿನಾ? ಬಾಮ್ಮ ಬಾ. ಮನಸಾ, ಇವಾಗ ನೀನೇಗಿದ್ಯಾ? ಪರವಾಗಿಲ್ವಾ? ಇವಾಗ ಪರವಾಗಿಲ್ಲ ಚಕ್ರಿ. ನೀನೇನು
ಎಷ್ಟು ಸಲ ಕಾಲ್ ಮಾಡಿದ್ರು ಕಾಲ್ ಪಿಕ್ಕೇ ಮಾಡ್ತಿಲ್ಲ. ಇವಾಗ ನನ್ನ ಪರಿಸ್ಥಿತಿ ಸರಿ ಇಲ್ಲ ಚಕ್ರಿ. ನೀನು ಒಂದು ಸ್ವಲ್ಪ ಹಾಸ್ಪಿಟ್ಲ್ ಹತ್ರ ಬರ್ತೀಯಾ? ನಿನ್ನ ಜೊತೆ ಮಾತಾಡ್ಬೇಕು ಅನಿಸ್ತಿದೆ. ಇವಾಗ ಮಾತಾಡಬೇಕು ಅಂದರೆ ಮನೇಲಿ ಇವತ್ತು ಪೂಜೆ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನೀನು ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ. ಮನಸ ಇವತ್ತು ನನಗೆ ಬರೋದಕ್ಕಾಗಲ್ಲ. ನಿನಗೂ ಒಂದು ಲೈಫ್ ಇದೆ ಅಂತ ಗೊತ್ತಿದ್ದು ಕೂಡ ನಾನಿನ್ನ ಡಿಸ್ಟರ್ಬ್ ಮಾಡ್ತಿರೋದಕ್ಕೆ ಸಾರಿ. ಅಯ್ಯೋ, ನೀನೇನು ನನ್ನ ಡಿಸ್ಟರ್ಬ್ ಮಾಡ್ತಿಲ್ಲ. ನಿನಗೆ ನನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಈ ರೀತಿ ಫೋನಲ್ಲಿ ಮಾತಾಡೋದು, ನಿನಗೋಸ್ಕರ ಬರೋದನ್ನ ಯಾರಾದರೂ ನೋಡ್ಬಿಡ್ತಾರೇನೋ ಅಂತ ನನ್ನ ಪ್ರಾಬ್ಲಮ್. ಸರಿ ಮನಸ, ಪೂಜೆ ಅರ್ಲಿಯಾಗಿ ಫಿನಿಷ್ ಆಗಲಿ, ನಾನು ತಪ್ಪದೇ ನಿನ್ನ ಹತ್ರ ಬರ್ತೀನಿ. ನೀನು ಹುಷಾರು ಸರಿನಾ? ಬಾಯ್. ಬೀಗದ ಕೈಗಳು ಅವಳಿಗೆ ಸಿಕ್ಕಿದೆ ಅಂತ ನೋವಾಗ್ತಿದ್ಯಾ ಅವನ ಜಕ್ಕ? ನೋವಲ್ಲ, ಕೋಪ, ದ್ವೇಷ, ರೋಷ, ನರಕ ಇನ್ನೂ ಜಾಸ್ತಿ. ಆಲ್ರೆಡಿ ಮೇಡಮ್ ಅವಳಿಗೆ ಲಾಕರ್ ಬೀಗ ಕೊಟ್ರಲ್ಲ, ಮತ್ತೆ ಈ ಪೂಜೆ ಅದು ಇದು ಎಲ್ಲ ಯಾಕೆ ಹೇಳದ್ನಲ್ಲ ಅಕ್ಕ, ದಾರಿಲಿ ಹೋಗೋ ಆ ಮುದುಕಿ ಹೇಳಿದ್ಲು ಅಂತ. ಅದೇನೋ ದೈವ ನಿರ್ಣಯ ಅಂತ ಆಂಟಿ ಹೇಳಿದ್ರು ಅಲ್ವಾ, ಅದಕ್ಕೆ. ಸೊಸೆಯವರಿಗೆ ಅರಿಶಿನ ಹಚ್ಚಿ ಹಣೆ ಕುಂಕುಮ ಇಡಿ. ಸರಿ, ಅಮ್ಮ ನೀವು ಹೇಳಿದ ಮುಹೂರ್ತದ ಸಮಯ ಮೀರ್ ಹೋಗ್ತಾ ಇದೆ, ಪೂಜೆ ಶುರು ಮಾಡಬೇಕು. ಮುತ್ತೈದೆಯರೆಲ್ಲಮ್ಮ ಒಂದ್ ನಿಮಿಷ ಪುರೋಹಿತ್ರೆ. ನವ್ಯ ಅಮ್ಮ, ನವ್ಯ ಮುತ್ತೈದೆಯರೆಲ್ಲ ಎಲ್ಲಮ್ಮ ಹೇಳಿದ್ಯೋ ಇಲ್ವೋ? ಹೇಳ್ದೆ ಮೇಡಮ್. ಹೇಳಿದ್ಮೇಲೆ ಇನ್ನೂ ಯಾಕೆ ಬಂದಿಲ್ಲ ನವ್ಯ? ಟೈಮ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ಯೋ ಇಲ್ವೋ? ಒಂದ್ಸರಿ ಹೋಗಿ ನೋಡು. ಓಕೆ ಮ್ಯಾಮ್. ಓಂ ಶ್ರೀಮನ್ ಮಹಾಗಣಾಧಿಪತಯ ನಮಃ. ಓಂ ಗಂ ಗಣಪತಯ ನಮಃ.
ಟ್ರಸ್ಟ್ ಆಂಟಿ, ಅವರು ಬರಲ್ಲ, ಬರ್ದಿರೋ ಹಾಗೆ ನಾನು ಮಾಡಿದ್ದೀನಿ. ಅವ್ರು ಬಂದು ಪೂಜೆ ಪ್ರಾಪರ್ ಆಗಿ ನಡೆದ್ರೆ ನಿಮ್ಮ ಅತ್ತೆ ಸೊಸೆ ರಿಲೇಷನ್ ಬಲವಾಗತ್ತೆ ಅಲ್ವಾ? ನಾನು ಯಾಕೆ ಹಾಗಾಗೋದಕ್ಕೆ ಬಿಡ್ತೀನಿ? ಚಾನ್ಸೇ ಇಲ್ಲ, ನಿಜವಾಗ್ಲೂ ಆಗೋದಕ್ಕೆ ಬಿಡಲ್ಲ. ಅವರು ಸಮಯಕ್ಕೆ ಬರಲ್ಲ, ನೀವಿಬ್ರು ಒಂದೂ ಆಗಲ್ಲ, ಆಗೋಕ್ಕೂ ಬಿಡಲ್ಲ. ಪೂಜೆಗೆ ಬರ್ತೀನಿ ಅಂದ್ರಲ್ಲ, ನಮ್ಮ ಸಂಬಂಧಿಕರು ಒಬ್ರು ಸತ್ತೋಗಿದ್ದಾರಮ್ಮ, ಬರಕ್ಕಾಗಲ್ಲ. ಪೂಜೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ. ಇಲ್ಲಮ್ಮ, ಬರಕ್ಕಾಗಲ್ಲ. ಪೂಜೆಗೆ ಬರಕ್ಕಾಗಲ್ಲಮ್ಮ. ಸರಿಮ್ಮ, ಪರವಾಗಿಲ್ಲ. ಪೂಜೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ. ಬರಲ್ಲ, ಹೋಗಮ್ಮ. ಸ್ಟೇಟಸ್ ಏನ್ ಪ್ರೀತಿ? ಪೂಜೆ ಸ್ಟಾರ್ಟ್ ಆಯ್ತಾ? ಸ್ಟಾರ್ಟು ಆಯ್ತು, ನಿಂತು ಹೋಯ್ತು. ನಾನು ಬರ್ಬೇಡಿ ಅಂತ ಹೇಳಿದ ಮುತ್ತೈದೆಯರ್ನ ಹುಡುಕಣ್ಣವೇ ಹೋಗಿದ್ದಾಳೆ. ಒಳ್ಳೇದು. ನಿಮ್ ಪ್ಲಾನ್ ಎಲ್ಲಿವರೆಗೂ ಬಂತು? ಸಕ್ಸಸ್ ಆಗೋದಕ್ಕೆ ತುಂಬಾ ಹತ್ತಿರದಲ್ಲೇ ಇದೆ. ಈ ಸಾರಿ ಮಿಸ್ ಆಗೋ ಚಾನ್ಸೇ ಇಲ್ಲ. ನೀನ್ ಎಂಜಾಯ್ ಮಾಡೋದಕ್ಕೆ ರೆಡಿ ಆಗಿರು. ಶೋರ್ ಆಂಟಿ, ಶೋರ್. ಅಮ್ಮ, ತಡ ಆಗ್ತಾ ಇದೆ, ಹಾಗೆ ಮುಹೂರ್ತ ಸಮಯ ಕೂಡ ಮೀರಿ ಹೋಗ್ತಾ ಇದೆ, ಬೇಗ ಕರೆಸ್ಬಿಡಿ. ನವ್ಯ, ಏನಾಯ್ತಮ್ಮ? ಮುತ್ತೈದೆಯರು ಎಲ್ಲಿ? ಯಾರು ಬರ್ತಿಲ್ಲ ಮ್ಯಾಮ್. ಯಾರನ್ನ ಕೇಳಿದ್ರು ಏನಾದ್ರೂ ಒಂದು ರೀಸನ್ ಹೇಳ್ತಾ ಇದ್ದಾರೆ.
ಇದೇನಿದು? ಈ ಸಮಯದಲ್ಲಿ ಪೂಜೆ ಮಾಡ್ಬೇಕು ಅಂತ ನಿನ್ನೆ ಹೇಳಿದ್ರು, ಇವಾಗ ನಡೀಲಿಲ್ಲ ಅಂದ್ರೆ ಅನಿಷ್ಟ, ಏನ್ ಮಾಡುದು? ಅಯ್ಯೋ, ಬರ್ತಿಲ್ಲ ಅಂದ್ರೆ ಏನರ್ಯ? 10:41 ಪೂಜೆ ಶುರು ಮಾಡಬೇಕು ಅಂತ ವಯಸ್ಸಾದವ್ರು ಹೇಳಿದ್ರು. ಈಗ ಟೈಮ್ 10:30 ಆಗಿದೆ. ಮುಹೂರ್ತ ಮೀರೋಕ್ ಮುಂಚೆನೆ ನಾವು ಈ ಪೂಜೆನ ಶುರು ಮಾಡಿದ್ರೇನೆ ಒಳ್ಳೇದು. ಆ ಮುಹೂರ್ತ ಮೀರಿದ್ರೆ ಅನಿಷ್ಟ ಅಂತ ಹೇಳಿದ್ರಲ್ಲ, ಈಗ ಅವ್ರು ಯಾರು ಬರ್ತಿಲ್ಲ ಅಂತ ಹೇಳ್ತಿದ್ಯಲ್ಲ ನವ್ಯ. ಇಷ್ಟ ದಿನ ನಮ್ಮ ಮನೇಲಿ ಪೂಜೆ ಅಂದ್ರೆ ದೇವರ ಮದುವೆಗೆ ಬಂದ ಹಾಗೆ ಜನ ಬರ್ತಾ ಇದ್ರು, ಮತ್ ಇವತ್ತೇನಾಯ್ತು ಎಲ್ರಿಗೂ? ಅಯ್ಯೋ, ಮುತ್ತೈದ್ಯರು ಇಲ್ದೆ ಹೋದ್ರೆ ಪೂಜೆ ಹೇಗ್ ಮಾಡೋದಕ್ ಸಾಧ್ಯ? ಅಯ್ಯೋ, ಯಾಕೆ ಇವರೆಲ್ಲ ಹೇಗ್ ಮಾಡ್ತಾ ಇದಾರೆ, ಈಗೇನ್ ಮಾಡುದು? ಕಳಿಸ್ಬೇಕಾಗಿರೋ ಅಡ್ರೆಸ್ ಕವರ್ ಮೇಲೆ ಇದೆ, ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನೋಡ್ಕೊ. ಸರಿ ಮೇಡಮ್. ನಿಂತ್ಕೋ. ಕೊರಿಯರ್ ಕೊಡೋದು ಅಂದ್ರೆ ಕೊಟ್ಟು ಬರೋದಲ್ಲ. ಆ ಕವರ್ ಅಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲರ ಕಣ್ಣಿಗೂ ಬೀಳೋ ಹಾಗೆ ಮಾಡಬೇಕು. ಹಾಗೆ ಆಗ್ಲಿ ಮೇಡಮ್. ಕೆಲಸ ಫಿನಿಶ್ ಆಗ್ತಿದ್ದಾಗೆ ಕಾಲ್ ಮಾಡು. ಓಕೆ ಮೇಡಮ್. ಅಭಿಷೇಕಕ್ಕೆ ರೆಡಿ ಆಗ್ತಾ ಇದೆಯಾ ಸರ್ಸು? ನನ್ನ ಕಡೆಯಿಂದ ನಿನಗೆ ಚಿಕ್ಕ ಕಾಣಿಕೆಯನ್ನು ಕಳಿಸ್ತಾ ಇದ್ದೀನಿ, ಸಿದ್ಧವಾಗಿರು. ನಿನ್ನ ಬಗ್ಗೆ ನಿಜ ಗೊತ್ತಿಲ್ಲದೆ ತಲೆ ಮೇಲೆ ಕೂರಿಸ್ಕೊಂಡಿರೋ ನಿಮ್ಮ ಮತ್ತೆ ಕೊರಿಯರಲ್ಲಿ ಬರ್ತಾರೋ ಶಾಕ್ನ ನೋಡಿ ನಿನ್ನ ಪಹತಾಳಕ್ಕೆ ತಳ್ತಾಳೋ ಅಥವಾ ಪ್ರಾಣನೇ ತೆಗಿತಾಳೋ ಅಂತ ಕಾದು ನೋಡ್ಬೇಕು ನಾನು. ಅವತ್ತು ಬೊಕ್ಕೆ ಹಿಡ್ಕೊಂಡು ಮನೆಗೆ ಬಂದ್ರೆ ಅತ್ತೆ ಸೊಸೆ ಇಬ್ರು ಸೇರಿ ನನ್ಗೆ ಅವಮಾನ ಮಾಡಿದ್ರಿ ಅಲ್ವಾ? ಈ ಏಟಿನಿಂದ ನಿಮ್ಮ ಸಂಬಂಧ, ವಾಗ್ದೇವಿ ಬೆಳೆಸ್ಕೊಂಡಿರೋ ನಂಬಿಕೆ, ಸರಸ್ಸು ಅಲಿಯ ಸ್ವಾಣಿ ನಾಟಕ ಎಲ್ಲೋ ಹೊರಗಡೆ ಬಂದು ಒಡೆದು ಹೋಗುತ್ತೆ. ಮೇಡಮ್, ಆ ವಯಸ್ಸಾದವ್ರು ಹೇಳಿರೋ ಮುಹೂರ್ತಕ್ಕೆ ಇನ್ನೂ 10 ನಿಮಿಷ ಮಾತ್ರ ಬಾಕಿ ಇದೆ. ಹೋಗ್ಲಿ, ನಾನೇ ಹೋಗಿ ಯಾರನ್ನಾದ್ರೂ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬರಲ ಮೇಡಮ್. ರಾಹುಲ್, 10 ನಿಮಿಷದಲ್ಲಿ 5 ಜನ ಮುತ್ತೈದರಂದ್ರೆ ಅದು ಈಗಿಂದೀಗ್ಲೇ ತುಂಬಾ ಕಷ್ಟ ಆಗ್ಬೋದೇನೋ ಅನ್ಸುತ್ತೆ. ನನ್ಗೆ ಈ ಅಧಿಕಾರನ, ಜವಾಬ್ದಾರಿನ ಕೊಡೋದು ಆ ದೇವ್ರ ಕೂಡ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಮ್ಮೋರೆ. ದೇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅದು ಏನು ವಾಡಿ? ಈ ರೀತಿ ಮಾಡಿ ಅಂತ ನಮ್ಗೆ ಆರ್ಡರ್ ಕೊಟ್ಟಿದ್ದು ಆ ದೈವನೇ ತಾನೆ. ನಾನು ಅದನ್ನ ನಂಬ್ತೀನಿ. ನೀನೇನು ಯೋಚನೆ ಮಾಡಬೇಡ. ಆ ದೈವ ಕಂಡ್ಬಿಟ್ರೆ ನಡೆಯೋದೆಲ್ಲ ಎಷ್ಟೊತ್ತು ಹೇಳು? ನಿಜನೇ ಹೇಳಿದ್ಯಮ್ಮ, ನಿಜನೇ ಹೇಳಿದ್ಯಮ್ಮ.
ದೇವರ ಆಜ್ಞೆನ ಮೀರೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲಮ್ಮ. ಅಮ್ಮ ನೀವು ಗೊತ್ತಾಗ್ತಿಲ್ವಾ, ನೀವ್ ಎಲ್ರು ಕಾಯ್ತಾ ಇರೋ ಮುತ್ತೈದೆಯರು. ನಿಮ್ಮನೆ ಗೌರಿ ಪೂಜೆಗೋಸ್ಕರ ಬಂದ್ವಿ. ಸರೌಂಡಿಂಗ್ ಅಲ್ಲಿ ಇದ್ದವ್ರನ್ನೆಲ್ಲ ಮ್ಯಾನೇಜ್ ಮಾಡಿದ್ವಲ್ಲ, ಇವ್ರು ಹೇಗ್ ಬಂದ್ರು? ತುಂಬಾ ಸಂತೋಷ ಆಗ್ತಿದೆ, ತುಂಬಾ ಸಂತೋಷ ಆಗ್ತಿದೆ. ಅಮ್ಮ ವಾಣಿ, ನೀನು ಬೇಗ ಅವ್ರ ಕಾಲ್ ತುಳಿದು ಆರತಿ ಮಾಡಿ ಈ ಮುತ್ತೈದೆಯರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗು. ಬೇಗ ಬೇಗ ಮಾಡಮ್ಮ. ಹಾ ಸರಿನಮ್ಮ ಸರಿ. ನನಗೋಸ್ಕರ ನನ್ನನ್ನು ಆಶೀರ್ವಾದ ಮಾಡೋದಕ್ಕೆ ಅಂತ ಆ ಕೈಲಾಸದಿಂದನೇ ಇಳಿದು ಬಂದಿದ್ದೀರಾ ಅಮ್ಮನವ್ರೆ.
ಈ ಜನ್ಮಕ್ಕಿಷ್ಟು ಸಾಕು, ಇನ್ನೇನು ಬೇಡ.